ಇತ್ತೀಚಿನ ದಿನಗಳಲ್ಲಿ ನಾವು ಇಂಥ ಬರ್ಬರ ಹತ್ಯೆಯನ್ನು ಕಂಡಿರಲೇ ಇಲ್ಲ ಏನು ಬೆಳಗಾವಿ ಚಿಕ್ಕೋಡಿಯ ಹಿರೇಕೋಡಿ ನಂದಿ ಪರ್ವತ ಆಶ್ರಮದ ನೂರ ಎಂಟು ಕಾಮಕುಮಾರ ನಂದಿ ಮಹಾರಾಜ್ ಜೈನ ಮುನಿಗಳ ಹತ್ಯೆ ಆಗಿದೆ ಇದು ನಿಜಕ್ಕೂ ಕೂಡ ನಮಗೆಲ್ಲ ನಮ್ಮೆಲ್ಲರಿಗೂ ನೋವನ್ನು ತಂದಿದೆ ಒಬ್ಬ ಜೈನ ಮುನಿ ಸರ್ವವನ್ನು ತ್ಯಾಗ ಮಾಡಿ ಪರಿತ್ಯಾಗ ಮಾಡಿ ಸಮಾಜದ ಸೇವೆಗೆ ಧರ್ಮದ ಸೇವೆಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವರನ್ನು ಇಲ್ಲಿ ಬಿಡೋದಿಲ್ಲ ಅನ್ನುವಂಥದ್ದನ್ನು ನೋಡಿದರೆ ನಾವು ಸಮಾಜ ಯಾವ ಕಡೆ ಹೋಗ್ತದೆ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಅದರಿಂದ ನಾನು ಈ ಘಟನೆ ಗೊತ್ತಾದ ತಕ್ಷಣ ಮಾರನೇ ದಿವಸನೇ ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಹುಬ್ಬಳ್ಳಿಯಲ್ಲಿ ಅಲ್ಲಿ ಶಿರೂರು ಸ್ವಾಮಿ ಸ್ವಾಮೀಜಿ ಅಂತ ಇದ್ದಾರೆ ಅವರು ಜೈನ ಮುನಿಗಳು ಅವರು ಈ ಕಾರಣಕ್ಕಾಗಿ ನಾನು ಅಮರಣಾಂತ ಉಪವಾಸವನ್ನು ಮಾಡ್ತೇನೆ ಅಂತೇಳಿ ಕೂತಿದ್ರು ನಾನು ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ನಾನು ಹಾಗೆ ಮಾಡಬೇಡಿ ನಾವು ಎಲ್ಲ ರೀತಿಯನ್ನು ತನಿಖೆ ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಜೈನ ಸಮುದಾಯಕ್ಕೆ ನಾನು ಆಶ್ವಾಸನೆ ಕೊಡ್ತೇನೆ ನಾನೇ ನಿಮ್ಮನ್ನು ಬಂದು ನೋಡ್ತೇನೆ ಅಂಥೇಳಿ ಮಾರನೇ ಬೆಳಿಗ್ಗೆನೆ ನಾನು ಹೋಗಿ ಅವರ ಮನವೊಲಿಸಿ ಅವರು ಉಪವಾಸವನ್ನು ವಾಪಸ್ ತಗೊಂಡ್ರು ಹಾಗಾಗಿ ಆನಂತರ ನಾನು ಹೋಗಿ ಅಲ್ಲಿ ಹಿರೇಕೋಡಿ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲೇ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೇನೆ ಅದಕ್ಕಾಗಿ ನಾನು ಹೇಳಿಕೆ ಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಇದನ್ನು ಸಿ ಬಿ ಐಗೆ ಕೊಡ್ತೀರಾ ಅಂತ ಇಲ್ಲಿ ನಾನು ಸದನದಲ್ಲಿ ಸಿ ಬಿ ಐಗೆ ತಾವು ಪ್ರಸ್ತಾಪ ಮಾಡಿರೋದು ನನಗೆ ಗೊತ್ತಿಲ್ಲ ಆದರೆ ಸರ್ಕಾರದ್ದೊಂದು ಸ್ಟ್ಯಾಂಡ್ ಇರುತ್ತಲ್ವ ಅದಕ್ಕಾಗಿ ನಾನು ಸಿ ಬಿ ಐಗೆ ಅವಾಗ ಅಗತ್ಯತೆ ಇಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಹೇಳಿದ್ದೇನೆ